ಬಿಜೆಪಿ ಮುಖಂಡರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗೋಂಬಧ್ ಸೂದನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಕೆಲವು ಪೊಲೀಸ್ ಆಫೀಸರ್ಸ್ ಹತ್ರ ಏನು ಸರ್ ಫೋನ್ ಟ್ಯಾಪ್ ಆಗಿದ್ವು ಅಂತ ಪೊಲಿಟಿಕಲ್ ರೀಸನ್ಸ್ಗೆ ಅಂತ ಕೇಳಿದ್ರೆ ಅದರಲ್ಲಿ ಏನು ಹೊಸದು ಅನ್ನೋ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ. ಇಲ್ಲಿ ಅಫೆನ್ಸ್ ಆಗಿರೋದು ಫೋನ್ ಟ್ಯಾಪ್ ಆಗಿತ್ತು ಅನ್ನುವಂಥದ್ದ ಅಥವಾ ಆಡಿಯೋ ರೆಕಾರ್ಡಿಂಗ್ಗಳು ಹೊರಗಡೆ ಬಂದ್ವು ಅನ್ನುವಂಥದ್ದ? ಸರ್, ಇದು ಪ್ರಶ್ನೆ ಬರೋದೇನಂತಂದ್ರೆ, ಫೋನ್ ಟ್ಯಾಪಿಂಗ್ಗೆ ಅಪರಾಧ ಅಂತ ಹೇಳಿ ಹೇಳಿದ್ದು ಹಿಂದೆ ಈ ರೀತಿಯಾದಂತ ಫೋನ್ ಟ್ಯಾಪ್ ಮಾಡಿದ್ದಕ್ಕೋಸ್ಕರವಾಗೇನೆ ನೈತಿಕ ಹೊಣೆ ಹೊರತು ನಮ್ಮ ಹಿಂದಿನ ಒಬ್ರು ಮುಖ್ಯಮಂತ್ರಿಗಳು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಿದ್ದು. ಇದೆಲ್ಲವೂ ಇತಿಹಾಸದಲ್ಲಿ ಇರಬೇಕಾದ್ರೆ ಇಷ್ಟೆಲ್ಲ ಆದ್ರೂ ಮತ್ತಿರ್ಗ ನಾವು ಫೋನ್ ಟ್ಯಾಪಿಂಗ್ ಮತ್ತೇನಂತಂದ್ರೆ ಇದರಲ್ಲಿ ನಾನು ಹೇಗಾದ್ರೂ ಮಾಡಿ ಅಧಿಕಾರವನ್ನು ಉಳಿಸ್ಕೋಬೇಕು ಅಂತನ್ನುವಂತ ಆ ಒಂದು ಛಲ ಅಂತ ಹೇಳ್ತೀರಾ ನೀವು. ಛಲ ಅಂತ ಹೇಳಿದ್ರೆ ಅದು ಪಾಸಿಟಿವ್ ವರ್ಡ್ ಆಗುತ್ತೆ. ಆ ತರದ ಒಂದು ಹಠ, ಒಂದು ಕೆಟ್ಟ ಹಠ ಇದೆಯಲ್ಲ, ಇದು ಇದು ಒಳ್ಳೇದಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಪೊಲಿಟಿಕಲ್ ಟ್ಯಾಪಿಂಗ್, ಇನ್ನೊಂದು ಅಧಿಕಾರ ಶಾಹಿಯ ಫೋನ್ ಟ್ಯಾಪಿಂಗ್. ಯಾರ್ಯಾರು ಪೊಲೀಸ್ ಕಮಿಷನರ್ ಪೋಸ್ಟ್ಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆ ಐ ಪಿ ಎಸ್ ಅಧಿಕಾರಿಗಳು, ಎ ಡಿ ಜಿ ಪಿ ಶ್ರೇಣಿಯ ಐ ಪಿ ಎಸ್ ಅಧಿಕಾರಿಗಳ ಫೋನ್ಗಳ ಟ್ಯಾಪ್ ಆಗ್ತವೆ. ದಟ್ ಈಸ್ ಈವನ್ ಸೀರಿಯಸ್. ಇಲ್ಲ, ನಾನು ಹೇಳ್ತಾ ಇರೋದು ಏನಂತಂದ್ರೆ ನೋಡಿ, ಯಥಾರಾಜ ಪ್ರಥಾರಾಜ ತಥಾ ಪ್ರಜಾ ಇರುತ್ತೆ. ಒಂದು ಸರಿ ನೀವು ಪೊಲೀಸ್ನವ್ರಿಗೆ ಮಾಡ್ರಪ್ಪ ಯಾರ್ದ ಒಂದಷ್ಟೆಲ್ಲ ಮಾಡಿ ಅಂತ ನೀವು ಖುಲಾ ಛೂಟ್ ಕೊಡ್ತು ಅಂತಂತಂದ್ರೆ ಅವರು ನೀವು ಹೇಳದಂತ ಹತ್ತು ಜನದ್ದು ಮಾಡ್ತಾರೆ, ತಮಗೆ ಬೇಕಾದಂತ ನೂರು ಜನದ್ದು ಮಾಡ್ತಾರೆ. ಅದೇ ಆಗಿದ್ದಿಲ್ಲ, ಅದೇ ಆಗಿದ್ದು. ನೀವು ಒಂದ್ಸರಿ ಕಾನೂನನ್ನ ಮುರಿಬಹುದು ಅಂತ ಹೇಳಿ ಹೇಳಿದ್ರೆ ನೀವು ನಿಮಗೋಸ್ಕರ ಕಾನೂನು ಮುರಿದ್ರೆ ಅವ್ರು ತಮಗೋಸ್ಕರನೂ ಕಾನೂನು ಮುರ್ಕೋತಾರೆ. ಎಸ್ ಎಸ್, ಈ ಕೇಸ್ ಲಾಜಿಕಲ್ ಎಂಡಿಂಗ್ ಹೋಗೋದು ಹೆಂಗೆ ಸರ್? ವೈ ನಾಟ್ ಅನ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್? ನೀವು ಒಬ್ಬ ಡಿ ಸಿ ಪಿ ನಾಲ್ಕು ಜನ ಇನ್ಸ್ಪೆಕ್ಟರ್ನ ಕೊಟ್ಟು ನೀವು ಎ ಡಿ ಜಿ ಪಿ ಗಳನ್ನ ಕರೆದು ವಿಚಾರಣೆ ಮಾಡಿ ಅಂದ್ರೆ ಆಗ ಕೆಲಸನ ಇದು? ಖಂಡಿತ ಆಗಲ್ಲ ಸರ್. ಇದು ಮತ್ತೆ ಹೇಗೆ ಸರ್ ಲಾಜಿಕಲ್ ಎಂಡಿಂಗ್? ಇದಕ್ಕೆ ಇದಕ್ಕೆ ಬಹಳ ಸೀರಿಯಸ್ ಆಗಿರುವಂತದ್ದು ಆಗ್ಬೇಕು. ನನ್ನಂತ ನಥಿಂಗ್ ಲೆಸ್ ದನ್ ಡಿ ಜಿ ಪಿ ಶುಡ್ ಟೇಕ್ ಇಟ್ ಅಪ್. ಎಸ್ ಎಸ್, ಧನ್ಯವಾದ ಗೋಮಧ್ ಸೂದನ್ ಅವರೇ.